ಹೊಸ್ದಾಗಿ ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಎ ಟಿ ಎಮ್ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ ನೀವು ಆಧಾರ್ ಕಾರ್ಡ್ ಮುಖಾಂತರ ಆಧಾರ್ ಕಾರ್ಡ್ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿ ಬ್ಯಾಂಕನ್ನು ಆ್ಯಡ್ ಮಾಡ್ಬೋದು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ನೀವು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಅಪ್ಲಿಕೇಶನನ್ನು ಗೂಗಲ್ ಪೇ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಪೇ ಅಂತ ಸರ್ಚ್ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ನೋಡಿ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ ಗೂಗಲ್ ಪೇ ಅಪ್ಲಿಕೇಶನನ್ನು ನೀವು ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನೋಡುವಂಥ ಟೈಮ್ ಲ್ಲಿ ನಮ್ಮ ಒಂದು ವಿಡೋನ ನೋಡ್ತಿರ್ತೀರಲ್ವಾ ನೋಡ್ತಿರ್ಬೋದು ಈ ರೀತಿ ವಿಡಿಯೋನ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರ ನೋಡುವಂಥ ಟೈಮ್ನಲ್ಲಿ ಇಲ್ಲಿ ನಿಮಗೆ ಟೈಟಲ್ ಇರುತ್ತೆ ಈ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನಾನು ನಿಮಗೆ ಗೂಗಲ್ ಪೇ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಈ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಮತ್ತೆ ಈಸಿಯಾಗಿ ಆಧಾರ್ ಕಾರ್ಡ್ ಮುಖಾಂತರ ನೀವು ಗೂಗಲ್ ಪೇಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಓಪನ್ ಆಗಿದೆ ನೋಡ್ತಿರ್ಬೋದು ಜಸ್ಟ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ರಿಡೈರೆಕ್ಟ್ ಆಗಿ ಸ್ಟೋರ್ ಓಪನ್ ಆಗುತ್ತೆ ಪ್ಲೇಸ್ ಸ್ಟೋರ್ ಓಪನ್ ಆಗಿದ ನಂತರ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಓಪನ್ ಅಂತ ಕೇಳ್ತಿದೆ ಅಂದರೆ ನೀವು ಇನ್ಸ್ಟಾಲ್ ಮಾಡಿ ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ತುಂಬ ಈಸಿಯಾಗಿ ನೀವು ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಓಕೆನಾ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟು ನಿಮಗೆ ಓಪನ್ ಅಂತ ಕೇಳುತ್ತೆ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದು ನೆಟ್ ಸ್ವಲ್ಪ ಸ್ಲೋ ಇರೋದ್ರಿಂದ ಏನಾಗ್ತಿದೆ ಅಂತಂದರೆ ಇದು ಇನ್ಸ್ಟಾಲ್ ಆಗೋದು ಸ್ವಲ್ಪ ಟೈಮ್ ತೊಗೊಳ್ತಿದೆ ನೆಟ್ ಸ್ಪೀಡ್ ಇತ್ತು ಅಂತಂದರೆ ಬೇಗನೆ ಇನ್ಸ್ಟಾಲ್ ಆಗುತ್ತೆ ಓಕೆನಾ ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅಂದರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಒಂದು ಬಾರ್ ಇರುತ್ತೆ ಅದರ ಒಳಗಡೆ ನಿಮಗೆ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ನಂಬರ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ ಓಕೆನಾ ಸಿಮ್ ಸೇಮ್ ಒಂದೇ ಆಗಿರಬೇಕಾಗಿರುತ್ತೆ ನೀವು ಆ ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ಮೊಬೈಲ್ನಲ್ಲಿರುವಂಥ ಸಿಮ್ ಆ ಒಂದು ನಂಬರ್ ಯಾವ್ದು ಇರುತ್ತೋ ಆ ನಂಬರನ್ನು ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ ಎ ಟಿ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ ನೀವು ಈ ಒಂದು ಮೆಥಡನ್ನ ಯೂಸ್ ಮಾಡ್ಕೊಂಡ್ರಿ ಅಂತಂದರೆ ಓಕೆನಾ ಇಲ್ಲಿ ನಂಬರನ್ನು ಆ್ಯಡ್ ಮಾಡಿದ್ದೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಜಿಮೇಲ್ ಫಿಫಾಲ್ಟ್ ತಗೊಳುತ್ತೆ ಅಕ್ಸೆಪ್ಟೆಂಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಮೆಸೇಜ್ ಸೆಂಡ್ ಆಗಿ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಕೂಡ ಆಟೋಮೆಟಿಕ್ಲಿ ತಗೊಳ್ತೆ ತಗೊಂಡಿದ ನಂತರ ಪರ್ಮಿಷನ್ಸ್ ಕೇಳುತ್ತೆ ಪರ್ಮಿಷನ್ಸ್ಗೆ ಅಲೋ ಕೊಟ್ಟ್ರಿ ಅಂದರೆ ಮೇಯ್ದು ಗೂಗಲ್ ಪೇ ಇದು ಇಂಟರ್ಫೇಸ್ ಏನಿರುತ್ತೆ ಅಂದರೆ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ರೈಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ ಇಲ್ಲಿ ಫೋಟೋ ಆ್ಯಡ್ ಮಾಡಿದೀವಿ ಬಟ್ ನಿಮ್ದ್ರಲ್ಲಿ ಫೋಟೋ ಆಡಿರಲ್ಲ ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಬ್ಯಾಂಕ್ ಅಕೌಂಟ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರಿ ಅಂದರೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ನೋಡ್ತಿರ್ಬೋದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಳ್ಳಿ ನಿಮ್ಮ ಒಂದು ನಂಬರ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಯಾವುದಿರುತ್ತೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೇಮ್ ಸರ್ಚ್ ಮಾಡ್ಬಿಟಾದರೂ ಹುಡುಕೊಳ್ಳಿ ಅಥವಾ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಸ್ಕ್ರಾಲ್ ಮಾಡ್ಕೊಂಡು ಹೋದ್ರು ಕೂಡ ಓಕೆನ ಎಸ್ ಬಿ ಐ ಇರೋದ್ರಿಂದ ನಾನು ಸ್ಟೇಟ್ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಎಸ್ ಬಿ ಐನ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಎರಡು ಸಿಮ್ ಇತ್ತು ಅಂದರೆ ಮೊಬೈಲ್ನಲ್ಲಿ ಸಿಮ್ ಒನ್ ಸಿಮ್ ಅಂತ ಕೇಳುತ್ತೆ ಸಿಮ್ ಒನ್ ಇದ್ದರೆ ಸಿಮ್ ಒನ್ನು ಸೆಲೆಕ್ಟ್ ಮಾಡಿ ಸಿಮ್ ಟು ಇದ್ರೆ ಸಿಮ್ ಟೂನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಸೇಜ್ ಸೆಂಡ್ ಆಗುತ್ತೆ ಓಕೆನಾ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಅದು ತಿರುಗ್ತಿರುತ್ತೆ ಈ ರೀತಿ ಲೋಡ್ ಆಗ್ತಿರುತ್ತೆ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ ಓಕೆನಾ ಆ ಒ ಟಿ ಪಿ ಆಟೋಮೆಟಿಕ್ಲಿ ತೊಗೊಂಡಿದ ನಂತರ ನೆಕ್ಸ್ಟ್ ನಿಮಗೆ ಆಪ್ಷನ್ಸ್ ಕೇಳುತ್ತೆ ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ಆಧಾರ್ ಕಾರ್ಡ್ ಮುಖಾಂತ್ರನ ನೀವು ಈ ಒಂದು ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಕೇಳುತ್ತೆ ನಾವು ಆಧಾರ್ ಕಾರ್ಡ್ ಎ ಎ ಟಿ ಎಮ್ ಕಾರ್ಡ್ ಇಲ್ಲ ಅಂತ ಅಲ್ವಾ ಈ ವಿಡಿಯೋನ ನೋಡ್ತಿರೋದು ಸೊ ಇಲ್ಲಿ ನೀವು ಆಧಾರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಡೆಬಿಟ್ ಕಾರ್ಡು ಕೇಳುತ್ತೆ ಆಧಾರ್ ಕಾರ್ಡು ಕೇಳುತ್ತೆ ನೀವು ಇದರಲ್ಲಿ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕಂಟಿನ್ಯೂ ಮೇಲೆ ಇಲ್ಲಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟು ನೀವು ನೋಡ್ಕೊಬೇಕಾಗುತ್ತೆ ಅದು ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಗೂಗಲ್ ಪೇಗೆ ಇಲ್ಲಿ ನೆಕ್ಸ್ಟು ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗ್ ಫಸ್ಟ್ ಸಿಕ್ಸ್ ಡಿಜಿಟ್ ಆಧಾರ್ ಕಾರ್ಡ್ನ ಆರು ನಂಬರ್ಗಳನ್ನ ನೀವು ಸ್ಟಾರ್ಟಿಂಗಲ್ಲಿರುವಂಥದ್ದನ್ನೇ ಎಂಟರ್ ಮಾಡಬೇಕಾಗುತ್ತೆ ಎ ಟಿ ಎಮ್ ಕಾರ್ಡಲ್ಲಾಯಿತು ಅಂತ ಅಂದರೆ ಲಾಸ್ಟ್ ಸಿಕ್ಸ್ ಡಿಜಿಟು ಆಧಾರ್ ಕಾರ್ಡ್ನಲ್ಲಿ ಸ್ಟಾರ್ಟಿಂಗ್ ಆರು ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಆರು ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ ನೋಡಿ ಈ ಒಂದು ಆರೋ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ಸೆಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ನಿಮಗೆ ನೋಡ್ತಿರ್ಬೋದು ಕ್ರಿಯೇಟ್ ಪಿನ್ ಅಥವಾ ಸೆಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ನೀವು ಈ ಒಂದು ಕ್ರಿಯೇಟ್ ಪಿನ್ ಅಂತ ಇರುತ್ತೆ ನೋಡಿ ಈ ಕ್ರಿಯೇಟ್ ಪಿನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಕ್ರಿಯೇಟ್ ಪಿನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಆಧಾರ್ ಕಾರ್ಡ್ ಕಡೆಯಿಂದ ಒ ಟಿ ಪಿ ಬರುತ್ತೆ ಸ್ಟಾರ್ಟಿಂಗ್ ಓಕೆನಾ ಆಧಾರ್ ಕಾರ್ಡ್ ಬಂದಿದ ನಂತರ ನೆಕ್ಸ್ಟ್ ಎ ಟಿ ಎಂ ಕಾರ್ಡ್ ಕಡೆಯಿಂದ ಒ ಟಿ ಪಿ ಬರುತ್ತೆ ಓಕೆನಾ ಇಲ್ಲಿ ನಾನು ಕ್ರಿಯೇಟ್ ಪಿನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ನಾವು ಇಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ನಾವು ಬ್ಯಾಂಕ್ ಲಿಂಕ್ ಮಾಡ್ತಿರೋದ್ರಿಂದ ಸಿಕ್ಸ್ ಡಿಜಿಟ್ ಆಧಾರ್ ಕಾರ್ಡ್ ಒ ಟಿ ಪಿ ಬರುತ್ತೆ ಆಟೋಮೆಟಿಕ್ಲಿ ತಗೊಳ್ಳುತ್ತೆ ತಗೊಂಡಿದ ನಂತರ ಇಲ್ಲಿ ಎಂಡಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ ಟಿಕ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಬ್ಯಾಂಕಿನ ಕಡೆಯಿಂದ ಬರುತ್ತೆ ಅದು ಕೂಡ ಆಟೋಮೆಟಿಕ್ ತಗೊಳ್ಳುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಸೆಟ್ ಸಿಕ್ಸ್ ಡಿಜಿಟ್ ಯು ಪಿ ಪಿನ್ ಕೆಲವೊಂದು ಸಿಕ್ಸ್ ಡಿಜಿಟ್ ಯು ಪಿ ಪಿನ್ ಅಂತ ಕೇಳುತ್ತೆ ಕೆಲವು ಬ್ಯಾಂಕು ಫೋರ್ ಡಿಜಿಟ್ ಯು ಪಿ ಪಿನ್ ಅಂತ ಕೇಳುತ್ತೆ ಅಂದ್ರೆ ಏನಂದ್ರೆ ಇದು ಲಾಕ್ ಲಾಕ್ ತರ ಇರುತ್ತೆ ಓಕೆನಾ ನೀವು ಫೋನ್ಪೇ ಇಲ್ಲಿ ಗೂಗಲ್ ಪೇನಲ್ಲಿ ಯಾರಿಗಾದರೂ ಅಮೌಂಟ್ ಕಳಿಸಬೇಕು ಅಂದರೆ ನೀವು ಈ ಪಿನ್ ಎಂಟರ್ ಮಾಡಿದ್ರೆ ಓಪನ್ ಆಗಿ ಅವರಿಗೆ ಅಮೌಂಟ್ ಸೆಂಡ್ ಆಗೋದು ನೀವು ಮೊಬೈಲ್ ಲಾಕ್ ಮಾಡಿ ಇಟ್ಕೊಂಡಿರ್ತೀರ ನಿಮ್ಗೆ ಮಾತ್ರ ಪಾಸ್ವರ್ಡ್ ಕೊಟ್ಟಿರುತ್ತೆ ಆ ಪಾಸ್ವರ್ಡ್ ಎಂಟರ್ ಮಾಡಿದ್ರೆ ಮೊಬೈಲ್ ಓಪನ್ ಆಗೋದು ಸೊ ಅದೇ ರೀತಿ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂತಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈ ಒಂದು ಪಿನ್ನನ್ನು ಸೆಟ್ ಮಾಡ್ಕೊಬೇಕಾಗುತ್ತೆ ನೀವು ಯಾರಿಗಾದರೂ ಅಮೌಂಟ್ ಕಳಿಸೋಂಥ ಟೈಮಲ್ಲಿ ಪಿನ್ ಎಂಟ್ರಿ ಎಂಟರ್ ಮಾಡಿದರೆ ಮಾತ್ರ ಅಮೌಂಟ್ ಬೇರೆಯವರಿಗೆ ಹೋಗೋದು ಅಂತಂದರೆ ಯಾರು ಬೇಕಾದರೂ ನಿಮ್ಮ ಮೊಬೈಲ್ ತೊಗೊಂಡು ದುಡ್ಡನ್ನು ಕಳ್ಸ್ಕೊಬೋದಲ್ವಾ ಗೂಗಲ್ ಪೇನಲ್ಲಿ ಈ ರೀತಿ ಪಿನ್ ಸೆಟ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಆ ಒಂದು ರೀಸನ್ನಿಗೆ ಇದು ಕೊಟ್ಟಿರ್ತಾರೆ ನೀವು ಏನು ಪಿನ್ ಎಂಟರ್ ಮಾಡ್ತಿರೋ ಆ ಪಿನ್ನು ನಿಮಗೆ ನೆನಪಲ್ಲಿರಬೇಕು ಓಕೆ ನೆನಪಲ್ಲಿರುವಂಥ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಇವಾಗ ನೀವು ಏನು ಎಂಟ್ರ್ ಮಾಡಿದ್ರೂ ಕನ್ಫಮೇಷನಿಗೆ ಸೇಮ್ ಅದೇ ಒಂದು ನಂಬರನ್ನು ನೀವು ಮತ್ತೆ ಎಂಟರ್ ಮಾಡ್ಕೊಬೇಕಾಗತ್ತೆ ನೋಡ್ತಿರ್ಬೋದು ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿದ ನಂತರ ಏನು ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಬ್ಯಾಂಕ್ ಆ್ಯಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ಬ್ಯಾಂಕ್ ಅಕೌಂಟ್ ಆ್ಯಡೆಡ್ ಅಂತ ನಮಗೆ ತೋರಿಸಿದೆ ಪ್ರೈಮರಿ ಅಕೌಂಟಿಗೆ ಎಸ್ ಬಿ ಐ ಅಕೌಂಟ್ ಆ್ಯಡ್ ಆಗಿರುತ್ತೆ ಕರೆಕ್ಟಾಗಿ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬೇಕ್ ಬರಬೇಕು ಅಂತಂದರೆ ನೀವ್ಯಾರಿಗಾದ್ರೂ ಒಂದು ರೂಪಾಯಿ ಅಮೌಂಟ್ನ ಸೆಂಡ್ ಮಾಡಬೇಕಾಗುತ್ತೆ ಜಸ್ಟ್ ಒಂದು ರುಪಿ ಟಾಪಲ್ಲಿ ಪೇ ಬೈ ನೇಮ್ ಆರ್ ಫೋನ್ ನಂಬರ್ ಅಂತ ಇರುತ್ತೆ ನೋಡಿ ನೀವು ಅಮೌಂಟ್ ಯಾರಿಗಾದರೂ ಕಳಿಸಬೇಕು ಅಂದ್ರೂ ಕೂಡ ಇದೇ ಪ್ರೊಸೀಜರು ನೋಡ್ಕೊಳ್ಳಿ ಇಲ್ಲಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ನೀವೇನಾದರೂ ಅವ್ರ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಏನು ಸೇವ್ ಮಾಡಿದಿರೋ ಆ ನೇಮನ್ನು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಥವಾ ಅವ್ರ ನಂಬರ್ನ ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ನಂಬರ್ ಇಲ್ಲಿ ಎಂಟರ್ ಮಾಡಿದ್ರು ಕೂಡ ಬ್ಯಾಂಕಲ್ಲಿ ಏನು ನೇಮ್ ಇರುತ್ತೋ ಆ ನೇಮ್ ಇಲ್ಲಿ ಇಶ್ಯೂ ಆಗುತ್ತೆ ನಿಮಗೆ ಆವಾಗ ನೀವೇನು ಮಾಡ್ಕೊಬೋದು ಅಂತ ಅಂದ್ರೆ ಅವರಿಗೆ ಅಮೌಂಟ್ ಕಳಿಸ್ಬೋದು ಕಳಿಸಬಹುದು ಜಸ್ಟ್ ಒಂದು ರುಪೀಸ್ ಸೆಂಡ್ ಮಾಡಿದ್ರೆ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ನಾನು ಇಲ್ಲಿ ಒಂದು ನಂಬರ್ ಅನ್ನ ನೇಮನ್ನು ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಸಾಗರ್ ಅಂತ ಅಂದ್ಬಿಟ್ಟು ಈ ರೀತಿ ಸರ್ಚ್ ಮಾಡಿದ ನಂತರ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಮೇಲ್ಗಡೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಪೇ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಪೇ ಮೇಲೆ ನೀವು ಕ್ಲಿಕ್ ಮಾಡಿ ಕಳ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಪೇ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಒಂದು ರೂಪಿ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು ಅದಕ್ಕೋಸ್ಕರ ಒಂದು ರೂಪಿ ಸೆಂಡ್ ಮಾಡಿದ್ರು ಓಕೆ ನೀವು ಒಂದು ಲಕ್ಷ ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರ್ ಒಂದು ರೂಪಾಯಿ ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರ್ ಓಕೆನಾ ನೆಕ್ಸ್ಟು ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ರೂ ಒಂದು ರೂಪಾಯಿನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪೇ ಅಂತ ಇರುತ್ತೆ ಪೇ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಪೇ ಮೇಲೆ ಟ್ಯಾಪ್ ಮಾಡಿದ ನಂತರ ಯು ಪಿ ಐ ಪಿ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ನೆನಪಲ್ಲಿ ಇರಬೇಕು ಯಾರಿಗಾದರೂ ಅಮೌಂಟ್ ಕಳಿಸ್ಬೇಕಾದಾಗ ಇದು ಯೂಸ್ ಆಗುತ್ತೆ ಅಂತ ಸೊ ನೀವು ನೆನಪಲ್ಲಿ ಇಟ್ಕೊಂಡು ಎಂಟರ್ ಮಾಡಿರೋಂಥ ಪಿನ್ನನ್ನು ಮತ್ತೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ಇಲ್ಲಿ ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತು ಕ್ಯಾಶ್ ಪೇ ಕೂಡ ಬಂದಿರುತ್ತೆ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ ಮುಖಾಂತರ ಲಿಂಕ್ ಕೂಡ ಆಗಿರುತ್ತೆ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್